ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕುಡಿಗೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೆಡ್ಡಿ ಸಮುದಾಯದ ಸವರ್ಣೀಯರು ಐಡಿಹಳ್ಳಿ ಹೋಬಳಿ ಮಧುಗಿರಿ ತಾಲೂಕಿನ ದಲಿತ ಯುವಕ ಪುರುಷೋತ್ತಮ ಪ್ರಸಾದ ಎಂಬ ಯುವಕನಿಗೆ ದಿನಾಂಕ 29/9/2022 ಬೆಳಗ್ಗೆ ಸುಮಾರು 12:31 ಸಮಯದಲ್ಲಿ ಬಾಳೆತೋಟದಲ್ಲಿ ಎರಡು ಗೋಣಿಗೋಣಿಯನ್ನು ಕದ್ದಿದ್ದಾನೆಂದು ತೋಟದ ಮಾಲೀಕರು ಆತನನ್ನು ಸ್ಥಳದಲ್ಲಿಯೇ ಹಿಡಿದು 5 ಜನರು ಸೇರಿ ಹಿಗ್ಗಾಮುಗ್ಗ ಥಳಿಸಿರುತ್ತಾರೆ. ಇನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು ಒಂದು ದಿನ ರಾತ್ರಿ ಅಲ್ಲೇ ಇರಿಸಿಕೊಂಡಿದ್ದಾರೆ ಎಂದು ಮೃತ ಪುರುಷೋತ್ತಮ ಪ್ರಸಾದ ತಂದೆ ಬಸ್ತಪ್ಪಾಗಿ ತಿಳಿಸಿದ್ದನು. ಕಳೆದ 15 ದಿನಗಳಿಂದ ಏಟು ತಿಂದ ನನ್ನ ಮಗ ಸ್ಥಳೀಯ ಆಸ್ಪತ್ರೆಗಳ ಚಿಕಿತ್ಸೆಗೆ ಚೇತರಿಸಿಕೊಳ್ಳದೆ ಇಂದು ಜಿಲ್ಲಾಸ್ಪತ್ರೆಯಲ್ಲಿ ಮೃತನಾಗಿದ್ದು ನಮಗೆ ಸವರ್ಣೀಯರಿಂದ ಬಹಳ ಅನ್ಯಾಯವಾಗಿದೆ ಎಂದು ಬಸ್ತಪ್ಪ ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ಮಗನ ಶವ ಕಂಡು ಹತ್ತು ಗೋಳಾಡಿ ಉರುಳಾಡಿ ತಮ್ಮ ಆಕ್ರಂದನ ಹೊರಹಾಕಿದರು. ಈ ವೇಳೆ ಡಾ ಬಿಆರ್ ಅಂಬೇಡ್ಕರ್ ದಂಡು ಸಂಘಟನೆಯ ಜಿಲ್ಲಾಧ್ಯಕ್ಷ ಎನ್ ಕುಮಾರ್ ಘಟನೆ ಖಂಡಿಸಿ ರೆಡ್ಡಿ ಸಮುದಾಯದ ಸವರ್ಣೀಯರು ದಲಿತ ಯುವಕನ ಮೇಲೆ ಬಾಳೆಕಾಯಿ ಕದ್ದಿದ್ದಾನೆ ಎಂಬ ನೆಪ ಒಡ್ಡಿ ದೊಣ್ಣೆ ಇತರ ಉಪಕರಣಗಳನ್ನು ಬಳಸಿ ಮನಸ್ಸೋ ಇಚ್ಛೆ ಥಳಿಸಿರುವ ವಿಚಾರ ಯಾರಿಗೂ ತಿಳಿಸದಂತೆ ಬೆದರಿಕೆ ಒಡ್ಡಿದ್ದ ಕಾರಣಕ್ಕಾಗಿ ಯುವಕ ನೋವು ನುಂಗಿಕೊಂಡು ಕಡೆಗೆ ಪೋಷಕರಿಗೆ ತಿಳಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಸವರ್ಣೀಯರ ಮೇಲೆ ಪ್ರಕರಣವನ್ನು ದಾಖಲಿಸಿ ಮೃತಪಟ್ಟಿರುವ ಯುವಕನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ಅಲ್ಲದೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವರ ಮೇಲೆ ಜಾತಿ ನಿಂದನೆ ಪ್ರಕರಣವನ್ನು ದಾಖಲು ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ನಂತರ ಅಂಬೇಡ್ಕರ್ ಸೇನೆ ರಾಜ್ಯ ಕಾರ್ಯದರ್ಶಿ ಎಸ್ಸಿ ಕೆಂಪರಾಜ್ ಮಾತನಾಡಿ, ದಲಿತ ಯುವಕನ ಮೇಲೆ ಕದ್ದ ಎಂಬ ಕಾರಣದ ನೆಪ ಒಡ್ಡಿ ಯುವಕನನ್ನು ಮಾರಣಾಂತಿಕವಾಗಿ ಥಳಿಸಿ ಮೃತಪಟ್ಟಿದ್ದು ಕೂಡಲೇ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಕಡೆ ಗಮನ ಹರಿಸಿ ಆರೋಪಿಗಳ ವಿರುದ್ದ ಸೂಕ್ತ ಕ್ರಮ ಕೈಗೊಂಡು ಮೃತ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಿ ಆರೋಪಿಗಳ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದೆ ಹೋದರೆ ಸಚಿವರು ಮತ್ತು ಸಂಬಂಧಿಸಿದ ಅಧಿಕಾರಿಗಳ ವಿರುದ್ದ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕೆಂಪರಾಜ್ ಎಚ್ಚರಿಕೆ ನೀಡಿದರು. ಇನ್ನು ಕೆಲ ದಲಿತ ಸಂಘಟನೆಗಳ ಮುಖಂಡರು ಶವಾಗಾರದ ಬಳಿ ಭೇಟಿ ನೀಡಿ ಮೃತಪಟ್ಟ ಯುವಕನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪ್ರಕರಣದ ವಿರುದ್ದವಾಗಿ ಪೊಲೀಸ್ ಠಾಣೆ ಸೇರಿದಂತೆ ಜಿಲ್ಲಾಧಿಕಾರಿ ಹಾಗೂ ಮುಖ್ಯಮಂತ್ರಿಗಳಿಗೆ ಪ್ರಕರಣದ ವಿವರವನ್ನು ತಿಳಿಸಿ ಆರೋಪಿಗಳ ವಿರುದ್ದ ಸೂಕ್ತ ಕ್ರಮಕ್ಕಾಗಿ ಮನವಿ ನೀಡಿದರು. ನನ್ನ ಮಗ ಬಸ್ತಪ್ಪನ ಮಗ ಈ ಸುದ್ದಗುಂಟೆ ಮೈದಿನಹಳ್ಳಿ ಹತ್ರ ಬಾಳೆಗೋಣ ಕಡ್ದಕ್ಕೆ ಹೋಗ್ಬಿಟ್ಟು ರೆಡ್ಡಿ ಹಿಡ್ಕೊಂಡು ರೆಡ್ಡಿಗಳು 5-6 ಜನ ಜಮಾ ಮಾಡಿ ಬೀಜಿಕೆಲ್ಲ ಒದ್ದಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಅವರೇ ಕರ್ಕೊಂಡೋಗಿ ಸೇರಿಸ್ಬಿಟ್ಟವ್ರೆ. ನನ್ನ ಮಗ ಬಂದು 15 ದಿವಸದಿಂದ ಒದ್ದಾಡಿ ಇದಾಯಿತು. ಐಡಿಯಲ್ಲಿ ಹೋಗ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಬಟ್ಟಲೆ ಹಾಕ್ಸಿ ಅಲ್ಲಿ ರಿಪೋರ್ಟ್ ತಗೊಂಡು ನಿನ್ನೆ ಭಾನುವಾರ ಮಧುಗಿರಿ ಹಾಸ್ಪಿಟ್ಲಿಗೆ ಬಂದು ಜನರಲ್ ಹಾಸ್ಪಿಟ್ಲಲ್ಲಿ ಅಲ್ಲಿ ರಿಪೋರ್ಟ್ ತಗೊಂಡು ಅಲ್ಲಿ ಇಂಜೆಕ್ಷನ್ ಏನು ಮಾಡಲಿ ಸುಮ್ಮನೆ ನೋಡಿದ್ರು ತುಮಕೂರಿಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿಂದ ತುಮಕೂರು ಹಾಸ್ಪಿಟ್ಲಿಗೆ ಬಂದ್ವಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಜನರಲ್ ಹಾಸ್ಪಿಟ್ಲಿಗೆ. ರಾತ್ರಿ ಎಲ್ಲ ಬಾಟ್ಲಿ ಹಾಕಿದ್ರು ಇಂಜೆಕ್ಷನ್ ಹಾಕಿದ್ರು ಎಲ್ಲ ನೋಡಿದ್ರು. ಬೆಳಿಗ್ಗೆ ಇದು ಸ್ಕ್ಯಾನಿಂಗ್ ಮಾಡ್ತೀವಿ ಅಂದರು. ಇವತ್ತು ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ 6:00 ದತ್ತಾಗಿದ್ದಾನೆ ನನ್ನ ಮಗ ಪುರುಷೋತ್ತಮ ಪ್ರಸಾದ್. ಈ ಮೃತಪಟ್ಟ ಕುಟುಂಬಕ್ಕೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮಾಡ್ತಾ ಇದ್ದೀನಿ. ಸರ್ಕಾರ ತೀರುವ ಏನು ಈ ಆರೋಪಿಗಳನ್ನ 5 ಜನ ಏನು ಆರೋಪಿಗಳು ಮಾಡಿದ್ದಾರೆ ಅವ್ರ ತಂದೆ ಹೇಳಿದಂಥ ಸ್ಟೇಟ್ಮೆಂಟು ತೀರುವನ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ತಗೊಂಡು ಅವ್ರನ್ನ 5 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು. ಮತ್ತು ಏನಾದರೂ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಅಂಬೇಡ್ಕರ್ ಸೇನೆ ಮತ್ತು ನಮ್ಮ ಅಂಬೇಡ್ಕರ್ ದಂಡು ಉಗ್ರ ಹೋರಾಟ ಈ ಜಿಲ್ಲೆ ಒಳಗಡೆ ಮಾಡ್ತೀವಿ. ಮತ್ತು ಏನು ಈ ಗೃಹಮಂತ್ರಿಗಳಿಗೆ ಈ ಕೂಡಲೇ ಅವರು ಅಧಿವೇಶನದಲ್ಲಾಗಲಿ ಮಂತ್ರಿಗಳ ಹತ್ರ ಆಗಲಿ ಮಾತಾಡಬೇಕು. ಮಾತಾಡಲಿಲ್ಲ ಅಂದರೆ ಮುಂದೊಂದು ದಿನ ಈ ಬರೋಂಥ ಮಿನಿಸ್ಟ್ರುಗಳಿಗೆ ಗೆರವಾಗ್ತೀವಿ ಮತ್ತು ಕಪ್ಪು ಓಟ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ದಯಮಾಡಿ ಇದೇನು ಅನ್ಯಾಯ ಆಗಿದೆ ಪುರುಷೋತ್ತಮ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು. ನನಗೆ ಒಂದು ಫೋನ್ ಕರೆ ಬರುತ್ತೆ. ಬಸಪ್ಪ ಅನ್ನೋರು ಒಂದು ಫೋನ್ ಕರೆ ಮೂಲಕ ಅಂದ್ರೆ ಈ ಥರ ನನಗೆ ಜನರಲ್ ಅವರು ರೆಡ್ಡಿ ಸಮುದಾಯದವರು ನನ್ನ ಮಗನ ಸುಮಾರು 15 ದಿವಸ ಹಿಂದೆ ದಿನಾಂಕ 29/9/2022 ಅವ್ರ ತೋಟದಲ್ಲಿ 2 ಗೊನೆ ಬಾಳೆಕಾಯನ್ನು ಕಡ್ದಿದ್ದಾನೆ ಅನ್ನೋ ಉದ್ದೇಶಕ್ಕೆ ಮನಸ್ಸೋ ಇಚ್ಛೆ ತಳಿಸಿ ಹೊಡೆದಿದ್ದಾರೆ. ಸಿಕ್ಕಾಪಟ್ಟೆ ದೊಣ್ಣೆ ಹಾಗೂ ಇತರೆ ಉಪಕರಣಗಳಿಂದ ಹೊಡೆದು ಮನಸ್ಸಿಗೆ ಬಂದಂಗೆ ಕಾಲಲ್ಲಿಂದ ಒದ್ದಿದ್ದಾರೆ. ಆತನ ಮರ್ಮಾಂಗಕ್ಕೆ ಒಂದು ಬಲವಾದಂಥ ಪೆಟ್ಟು ಬಿದ್ದಿರತಕ್ಕಂಥ ಕಾರಣದಿಂದ ಸುಮಾರು 15 ದಿವಸದಿಂದ ಆತ ಏನು ಮಾಡಿದ್ದಾನೆ ನರಳಿ 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 ಅಲ್ಲಿ ಸ್ಥಳೀಯವಾದಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸಿದ್ದಾರೆ. ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ನಂತರ ತೀವ್ರವಾದ ನೋವು ಶನಿವಾರ ಕಾಣಿಸ್ಕೊಂಡಿದೆ. ಶನಿವಾರ ಏನು ಮಾಡಿದ್ದಾರೆ ಇವರು ಮಧುಗಿರಿ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾರೆ. ಮಧುಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡಿದಂಥ ವೈದ್ಯರು ಇದು ತುಂಬ ಥರದ ನೋವಾಗಿದೆ, ನೀವೇನಿದ್ರು ಜಿಲ್ಲಾಸ್ಪತ್ರೆಗೆ ಹೋಗ್ಬೇಕಂತೇಳಿ ಜಿಲ್ಲಾಸ್ಪತ್ರೆಗೆ ಅವರು ರೆಫರ್ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಗೆ ಬಂದಂಥ ಸಮಯದಲ್ಲಿ ಜಿಲ್ಲಾ ವೈದ್ಯರು ಇಂಜೆಕ್ಷನ್ನು ಮತ್ತು ಗ್ಲೂಕೋಸ್ ಏನೋ ಕೊಟ್ಟಿದ್ದಾರೆ. ಬೆಳಗ್ಗೆ 6:30 ಪುರುಷೋತ್ತಮ ಪ್ರಸಾದ್ ಅಂತಕ್ಕಂಥ ಯುವಕ ತೀವ್ರ ಹಲ್ಲೆಗೊಳಗಾದಂಥ ಯುವಕ ಸಾವನ್ನಪ್ಪಿದ್ದಾನೆ. ಈ ಸಾವಿನ ಅನ್ವಯ ನಾವೀಗಾಗಲೇ DYSP AC
ಡಿಸಿ ಅವರಿಗೆ ಅರ್ಜಿಯನ್ನು ರೆಡಿ ಮಾಡಿದ್ದೀವಿ. ನಮ್ಮ ಸಂಘಟನೆ ಮುಖಾಂತರ ಅಂಬೇಡ್ಕರ್ ದಂಡು ಜಿಲ್ಲಾಧ್ಯಕ್ಷ ಕುಮಾರು ಹಾಗೆಯೇ ನಮ್ಮ ಸ್ನೇಹಿತರಾದಂಥ ಅಂಬೇಡ್ಕರ್ ಯುವಸೇನೆ ಕೆಂಪರಾಜಣ್ಣವ್ರಿಗೂ ಕೂಡ ಅಂಬೇಡ್ಕರ್ ಸೇನೆ ರಾಜ್ಯ ಕಾರ್ಯದರ್ಶಿ ಕೆಂಪರಾಜಣ್ಣವ್ರಿಗೂ ಕೂಡ ಮಾಹಿತಿ ತಿಳಿಸಿದ್ವಿ. ಸಿದ್ದೇಶ್ವರ ಸ್ನೇಹಲಾಲ, ಕೆಟಿವಿ ನ್ಯೂಸ್, ತುಮಕೂರು. ಕರ್ನಾಟಕ ಗೃಹ ಸಚಿವರಾದ ಆರಗ ಜ್ಞಾನೇಂದ್ರ ಅವರು ಶಿವಮೊಗ್ಗ ಮಾರ್ಗದಿಂದ ಬೆಂಗಳೂರು ತಲುಪುವ ಸಮಯದಲ್ಲಿ ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಗಾಂಧಿ ಮೈದಾನದಲ್ಲಿರುವ ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿರುವ ಶ್ರೀ ಸ್ವಾಮಿಯವರ ದರ್ಶನ ಪಡೆದುಕೊಂಡು ಪೂಜೆಯನ್ನು ಮಾಡಿಸಿ ರಾಜ್ಯಕ್ಕೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ನಂತರ ಶ್ರೀ ಪ್ರಸನ್ನ ಗಣಪತಿ ಭಕ್ತ ಮಂಡಳಿ ವತಿಯಿಂದ ಅಧ್ಯಕ್ಷ ರವೀಂದ್ರನಾಥ್ ಮತ್ತು ಖಜಾಂಚಿ ನಾಗಭೂಷಣ ಹಾಗೂ ಸರ್ವ ಸದಸ್ಯರುಗಳ ವತಿಯಿಂದ ಗೃಹ ಸಚಿವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾಜ್ಯದಲ್ಲಿ ಪ್ರಖ್ಯಾತ ಪ್ರಸಿದ್ಧವಾಗಿರುವ ಶ್ರೀ ಪ್ರಸನ್ನ ಗಣಪತಿ ಸ್ವಾಮಿಯವರ ದರ್ಶನ ಪಡೆದು ನನಗೆ ಬಹಳ ಸಂತೋಷವಾಗಿದೆ. ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಎಂದು ಸಹ ಬೇಡಿಕೊಂಡಿದ್ದೇನೆ ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಅನುದಾನ ಕೊಡಿಸುತ್ತೇನೆ ಎಂದು ಭರವಸೆಯ ಮಾತುಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಅರಸೀಕೆರೆ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಅಶೋಕ್, ಗಣಪತಿ ಭಕ್ತ ಮಂಡಳಿಯ ಸದಸ್ಯರಾದ ಎಸ್ಎಲ್ಎನ್ ಶ್ರೀನಿವಾಸ್, ಜೇನುಕಲ್ ಜಯಣ್ಣ, ಕುಮಾರ್, ಗೋಪಿ, ಬಾಲಾಜಿ, ಉತ್ಸವ ಸಮಿತಿಯ ಸದಸ್ಯರಾದ ವಿಭವ ಇಟಗಿ, ಸಂತೋಷ್ ಮಠ, ರಾಜಕುಮಾರ್ ಹಾಗೂ ಅರಸೀಕೆರೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಾಂತಕುಮಾರ್ ಮತ್ತು ಮಾಜಿ ಅಧ್ಯಕ್ಷ ಕಣಕಟ್ಟಿಕುಮಾರ್, ಪತ್ರಕರ್ತರ ಸಂಘದ ಮಾಜಿ ಕಾರ್ಯದರ್ಶಿ ಮಂಜುನಾಥ್, ಯಾದವ ಸಮಾಜದ ಸಂಘದ ತಾಲೂಕು ಅಧ್ಯಕ್ಷರಾದ ಚಂದ್ರು ಯಾದವ್, ಅರಸೀಕೆರೆ ಬಿಜೆಪಿ ಮುಖಂಡರಾದ ಚೇತನ್ ಜೈನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈದ್ಗಾ ಮೈದಾನದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ರಕ್ಷಣೆ ಅವಕಾಶ ಆಗ್ಬೋದು ಅಂತ ಅದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಡಿಸೈಡ್ ಮಾಡಿ. ಸರ್, ಈಗ ಆಮೇಲೆ ಅಧ್ಯಕ್ಷ ಬರ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ಪ್ರಕರಣಗಳು ಅತಿ ಹೆಚ್ಚು ಜಾಸ್ತಿ ಆಗ್ತಾ ಇದೆ, ಇವತ್ತು ಅತ್ಯಾಚಾರ ಆಗಿದೆ, ಅದ್ರ ಬಗ್ಗೆ? ಖಂಡಿತ ಯಾರನ್ನೂ ಬಿಡೋದಿಲ್ಲ. ಕಾನೂನು ಕ್ರಮಗಳು ಒಮ್ಮೆಲೆ ನಡೆಯುತ್ತೆ. ಅದರಿಂದ ಏನು ಯೋಚನೆ ಮಾಡಬೇಕಾಗಿದ್ದಿಲ್ಲ. ಅಂಥವ್ರನ್ನ ಎಡೆಮುರಿ ಕಟ್ಟಿ ತಂದು ಜೈಲೊಳಗೆ ಹಾಕ್ತಾರೆ. ಕಾನೂನು ಕ್ರಮ. ಮೊನ್ನೆ 9 ಜನ ಸತ್ ಮರಣ ಇಲ್ಲಿ ಆಕ್ಸಿಡೆಂಟ್ ಆಗಿ ಫಲಕ ಸರಿ ಆಗ್ತಲೇ ಏನು ಮಾಡೋದು ಆಗಿದೆ ಸರ್, ನೋಡಿ ಅದೇ ನೋಡಿ ಸರ್, ಹೇಳ್ತಾ ಇದ್ದೀನಿ, ಮಾತಾಡ್ತಾ ಇದ್ದಾರೆ ಸರ್ ಅಂತ ಹೇಳಿದ್ದಾರೆ. ತಮ್ಮ ಒಂದು ಇಲ್ಲ, ನಮ್ಮ ಹೈಕಮಾಂಡ್ ಇದ್ರ ಬಗ್ಗೆ ಕ್ಲೀನ್ ಶೀಟ್ ಆಗಿದೆ ಅಂತ ಹೇಳ್ತಾರೆ. ಒಂದು 23-24 ಫೋನ್ ಮಾಡ್ತಾರೆ. ಎಸ್ ಎಲ್ ಎನ್ ಯೋಗೇಶ್, ಕೆಟಿವಿ ನ್ಯೂಸ್, ಅರಸೀಕೆರೆ.